ಕಣ್ಣೀರುವ ಹೆಂಡತಿ ಸಂಸಾರ ಮಾಡಿದ್ದಾರೆ ಎಷ್ಟು ಮಾತ್ರ
ಎಫೆಕ್ಟ್ ಕೊಡ್ತಿದ್ದಾನೆ, ಅದು ಮಾಡಿದ್ದಾರೆ, ಅವರು ಸುಖವಾಗಿದ್ದಾರೆ, ಮಕ್ಕಳಿದೆ ಮಕ್ಕಳ ಮೇಲೆ ನಮ್ಮ ತಂದೆ ತಾಯಿಗಳು ಬರುವಂತಾಗಿದ್ರು ನಮ್ಮ ಸಾಕಪ್ಪಾಗಿದ್ದಾರ ಇಲ್ಲ. ಆದ್ರೆ ಇವಾಗ ಏನು ನಗು ಬರುತ್ತೆ, ಸ್ವಾಮೀಜಿಯವರ ಕೃಪೆ ಇದ್ರೆ ಹೊರಗಡೆ ಕಣ್ಣಿಗೆ ಒಳಗಡೆ ಕಣ್ಣಿಂದ ನೋಡುವಂತ ಒಂದು ಸಂಸ್ಕಾರ ನಾವು ಅದಕ್ಕೆ ನೋಡಿ ಅವ್ರ ದೋಷ ಇದೆಲ್ಲ ಬಂದು ಹೋಗಿರ್ಬೇಕು. ಈ ಆಶ್ರಮಕ್ಕೆ ಅಲ್ಲ ಪತ್ರಿಕೆ ಏನು ಬಿಡಲಿಲ್ಲ, ಒಂದು ಮಾತು ಕೇಳಲ್ಲ. ಅಲ್ಲಮ್ಮ ಎರಡು ಮಕ್ಕಳು ಅವ್ರ ಮದುವೆ ಮಾಡಿದ್ಯಾ, ನೀವು ಸೊಸೆಯನ್ನು ಹೆಣ್ಣು ಮಕ್ಕಳು ಇದ್ದಂಗಿಲ್ಲ ಸ್ವಾಮಿ, ನನ್ನ ಮನೆ ಮಕ್ಕಳು ಇದ್ದಂಗಿದ್ದಾರೆ, ಚೆನ್ನಾಗಿ ಮಕ್ಕಳಿದ್ದಾರೆ, ಜಗಳನೇ ಇಲ್ಲ. ಈಗ ಊರೇ ಮಾಡೋ ಪತ್ರಿಕೆ ತಡೆಯಲಾದ ಒಂದು ಮಾತು ಕೇಳಿದ್ದಾರೆ. ಅಲ್ಲ 50 ವರ್ಷ ಆಗಿದೆ ಮದುವೆಯಾಗಿ, ಯಜಮಾನರಿಗೆ ಕಣ್ಣಿಲ್ಲ, ಮನೆ ಕಟ್ಟಿ ಮಕ್ಕಳಿಗೆಲ್ಲ ಸಂಸಾರ ಮಾಡಿದ್ಯಾ, ನೀನು ಗಂಡನಿಗೆ ಕಣ್ಣಿಲ್ವಲ್ಲ, ನಿಂಗೇನು ಅನಿಸಲ್ವಾ? ನಿನ್ ಗಂಡನಿಗೆ ಕಣ್ಣೇ ಇಲ್ಲ, ನಿಂಗೇನು ಅನಿಸಲ್ವಾ? ನಾನು ಉತ್ತರ ಕೊಟ್ಟು ನೋಡಿ ಸ್ವಾಮಿ, ನನ್ನ ಸಂಸಾರ ಚೆನ್ನಾಗಿರೋದಕ್ಕೆ ಗಂಡನಿಗೆ ಕಣ್ಣಿಲ್ಲದೇ ಕಾರಣ. ಏನು ನಿಮಗೆ ಹೇಳ್ತೀಯ ಅಂತಂದ್ರೆ ಒಂದು ಉತ್ತರ ಹೇಳಬಿಟ್ಟು ನೋಡು, ಬೇರೆ ಕಡೆ ನೋಡಂಗೆ ಇಲ್ಲವಲ್ಲ, ಅದರಿಂದ ನಾನೇ ಅವ್ರ ಕಡೆ ನೋಡೋದಕ್ಕೆ ಹೊರತು ಅವ್ರು ಬೇರೆ ಕಡೆ ನೋಡಂಗೆ ಇಲ್ಲ. ಕೈ ಇಟ್ಕೊಂಡು ಸಂಸಾರ ಮಾಡೋ ಗಂಡು ಕಣ್ಣಿದ್ರೆ ಒಳ್ಳೆಯ ಸ್ವಾಮಿ, ನಮ್ಮ ಸಂಸಾರ ಚೆನ್ನಾಗಿರುತ್ತೆ. ಒಂದು ಸಂಸ್ಕಾರ ಮಾತು ಏನಿಲ್ಲ ಅಂದ್ರೆ ನಾವು ಕೊರತೆ ಹೋಗ್ತೀವಿ, ಆದ್ರೆ ಅವಳ ಕೊರತೆ ಮಾಡಿಕೊಂಡ್ರೆ ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು 50 ವರ್ಷ ಸಂಸಾರ ಮಾಡಿದ್ದಾಳೆ, ನಮಗೆ ಕಣ್ಣಿಗೆ ನಾವು ಸಂಸಾರ ಮಾಡಿದೀವ, ನಮಗೆ ಕೈಯಿದೆ ದಾನ ಮಾಡಿದೀವ, ನಮ್ಮ ಮನೆಯೊಳಗೆ ಬಾಗಿಲು ತೆಗೆದು ಒಳಗೆ ಕರೆದಿದ್ದೀವ. ಅದರಿಂದ ನಿಮ್ಮ ಮನೆಗಳಲ್ಲಿ ಮೊದಲು ನಿಮ್ಮ ಸಂಸ್ಕಾರವನ್ನು ನೀವು ರೂಢಿಸಿಕೊಂಡು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದಕ್ಕೋಸ್ಕರ ಆ ಮಕ್ಕಳ ಒಂದು ನಮ್ಮ ಪ್ರೊಫೆಸರ್ ಸಾಹೇಬ್ ಮುಂದೆ ಇಂಗ್ಲೀಷ್ ಕಟ್ ವರ್ಡ್ಸ್ ಅಂತ ಯಾಕಂದ್ರೆ ಮ್ಯೂಸಿಕ್ ಮ್ಯೂಸಿಕ್ ಅಂದರೆ ನೀನು ಅವ್ರದ್ದೆಲ್ಲ ಹೇಳ್ತಿದ್ದೆ. ಒಂದು ದೇವಸ್ಥಾನಕ್ಕೆ ಮೊದಲು ನನ್ನ ಮಾನಸ್ಪುತ್ರಿ ಮಾತಾಡ್ತಾಳೆ, ಬಗ್ಗೆ ಹೇಳ್ಕೊಡ್ತಾಳೆ ನೀವು ಕೇಳಿ. ನಮ್ಮ ಸ್ವಾಮೀಜಿಯವರ ಒಂದು ಕಲ್ಪನೆ ಇದೆಯಲ್ಲ ನಮ್ಮ ಸಮಾಜ, ಅದರಲ್ಲಿ ನೀವು ತಿಳ್ಕೋಬೇಕು, ಮಕ್ಕಳಿಗೂ ಹೇಳ್ಕೊಡ್ಬೇಕು. ಈಗ ಸುಮ್ಮನೆ ಮಕ್ಕಳನ್ನು ಕೇಳ್ತೀನಿ, ಇಷ್ಟು ಮಕ್ಕಳು ಇದ್ದೀನಿ, ನಿಮ್ಮ ಹಾಗೆಯಾಗಿ ಇಂಗ್ಲೀಷ್ನಲ್ಲಿ ನಮ್ಮ ದೇಶಕ್ಕೆ ಏನಂತ ಕರೀತಾರೆ, ಏನಂತ ಕರೀತಾರೆ? ಇಂಡಿಯಾ. ಅದಕ್ಕೆ ಇಂಡಿಯಾ 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 ಇಂಡಿಯಾನಕ್ಕೆ ಅದು ಒಂದು ಪದ. ಇಂಡಿಯಾಗೆ ಎಷ್ಟು ಅಕ್ಷರ ಇದೆ ಮಾತಾಡಿ, ಪಾಟ್ನಲ್ಲ ಮಾತಾಡಿ, ಮೊದಲನೇ ಅಕ್ಷರ ಹೇಳೋದು, ಆಮೇಲೆ 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 ಐದನೇದು ಐದನೇದು ಅದೇ ಗೊತ್ತಿಲ್ಲ ಸ್ವಾಮೀಜಿ ಕೂರಿಸಿದ್ದೀವ. ನಾನು ಆದರೂ ಕರ್ಕೊಂಡು ಹೋಗ್ತೀವಿ ಇಸ್ರೇಲ್ ಅವ್ರು ಬರ್ತಾರಲ್ಲ ರಾಣಿ, 20 ಜನ ಬರ್ತಾರೆ ಇಸ್ರೇಲಿ ಅಂತವ್ರು, ಅವರು ಸಂಸ್ಕೃತದಲ್ಲಿ ವಿದ್ವಾಂಸರು, ಅವ್ರ ಮಂತ್ರ ಹೇಳೋದು ಕೇಳ್ಬೇಕು ನೀವು. ಅವ್ರು ಏನು ಹೇಳ್ಕೊಂಡು ಬರ್ತಾರೆ. ದೇವ್ರ ಪೂಜೆ ಮಾಡೋ ಮನೆ ನಮ್ಮದು ಮಲ್ಕೊಂಡಿದ್ದ ಅವನು ಚಕ್ರ ಉದ್ದೂಕಿದ್ದಾರೆ ಅವ್ರ ರಥೆ ಅಲ್ಲ, ಅವ್ರು ಮಲಗಿದ್ರು. ನಾನು ಮಾಡಿದ್ರೆ ಬೆಳಿಗ್ಗೆ ಅವ್ರು ಕೇಳಿದೆ, ಮಹೋದಯ ರಥೆ ಯಾವ ಕೇಳ ನೈಸ್ ಟ್ರಿಪ್ ಎಷ್ಟೇ ಅಂದೆ, ನೀವು ಒಳ್ಳೆ ನಿದ್ದೆ ಬರ್ತಾರೆ ರಾತ್ರಿ ಅಂದೆ. ಐ ಗೆಟ್ ಎ ನೈಸ್ ಟ್ರಿಪ್ ಬಟ್ ಐ ಓಪನ್ ಮೈ ಐಸ್ ಐ ವಾಚ್ ರ್ಯಾಕ್ ಮಾರ್ಚ್ ಪಾಸ್ ಅಲ್ಲ ಇಲ್ಲಿ ಓಡಾಡಿದ್ದನ್ನು ನೋಡಿದೆ. ಅವ್ನು ಬರ್ಕೊಂಡೆ ಪಟ್ಟಣದಲ್ಲಿ ಮಧ್ಯರಾತ್ರಿ ಇಲ್ಲಿ ಓಡಾಡುತ್ತೆ ಬರ್ಕೊಂಡಿದ್ದಾರೆ, ಅವ್ರ ಮನೆಯವನು ಇಲ್ಲಿ ಓಡಾಡಿದ್ದು ಬರ್ಕೊಡ್ತಾರೆ ಅಂದ್ರೆ ನಮ್ಮಲ್ಲಿ ಸಿಂಹ ಓಡಾಡಿದ್ರು ಬರ್ಕೊಡಲ್ಲ, ಗುರುಗಳು ಬಂದ್ರೂ ಇಲ್ಲ, ನಾವೆಲ್ಲ ಏನು ಸಂಸ್ಕಾರ ದುಶೀಕರ ಮಾಡಿದ್ದೀವಿ ಅಂದ್ರೆ ಮನೆಗೆ ಹೆಸರಾಗ್ಬಿಡ್ತೀವಿ. ಏನಂತ ರವಿಶಂಕರ್ ಬಡಾವಣೆ, ರವಿಚಂದ್ರ ಬಡಾವಣೆ, ಉಮಾಶ್ರೀ ಭಾಗವಿ, ವೆಂಕಟೇಶ್ವರ ಪ್ರಸನ್ನ, ತಂದೆ ತಾಯಿಯ ಆಶೀರ್ವಾದ, ಪದ್ಮಾವತಿ ನಿಲಯ, ಇಷ್ಟು ಹಾಕಿ ಮನೆ ಮುಂದೆ ನಾಯಿಗಳಿವೆ ಎಚ್ಚರಿಕೆ. ನಮ್ಮ ಸಂಸ್ಕಾರ ಮಂತ್ರ ಮನೆಯಲ್ಲಿ ನಾಯಿಗಳ ಅದರಿಂದ ಸೈ ಸ್ವಂತಕ್ಕೆಲ್ಲ ಸಮಾಜಕ್ಕೆಲ್ಲ ಅನ್ನುವಂತಹ ಸ್ವಾಮೀಜಿ ನಮ್ಮೆಲ್ಲರನ್ನು ನಾವು ಸ್ವಂತಕ್ಕಾಗಿ ಸಂಪಾದನೆ ಮಾಡಿಕೊಂಡಿದ್ದರಿಂದ ಸ್ವಲ್ಪ ನಾವು ಸಮಾಜಕ್ಕೆ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿದರೆ ನಮ್ಮ ಸ್ವಾಮೀಜಿಯವರ ಸಂಕಲ್ಪ
ಎರಡು ಅದೇ ರಾಷ್ಟ್ರ ನೋಡಿ ಅವ್ರ ರಾಷ್ಟ್ರದಲ್ಲಿ ಇಷ್ಟೇ ನಮ್ದೆ ಮೂರು ನಾಲ್ಕು ಅಲ್ಲಿ ಬೇರೆ ಸ್ವಲ್ಪ ಇಟ್ಕೊಂಡು ಇಲ್ಲ ಕೊಡ್ತಾರೆ ಒಂದಾದ್ರು ಹೌದಾ ಒಂದೇ ಪಂಚೆ ಒಂದಿಷ್ಟು ಪ್ರಸಾದ ಯಾಕೋಸ್ಕರ ಮಾಡ್ತಿದ್ದಾರೆ ನಮ್ಮೆಲ್ಲರ ಒಳಿತಿಗಾಗಿ ಮಾಡ್ತಿದ್ದಾರೆ ನಾವು ಸ್ವಂತ ಕಾಸ್ತಿ ಮಾಡಲೇ ಇಲ್ಲ ಅವರು ಆದ್ರೆ ನಾವು ಸ್ವಂತ ಕಾಸ್ತಿ ಮಾಡಕ್ಕೆ ಬಿಡಲೇ ಇಲ್ಲ ಅಂದ್ರೆ ನಾನು ನೋಡ್ತೀನಿ ಮಹಿಳೆಯರು ದೇವದರ್ಶಕ್ಕೆ ಬಂದಾಗ ರ್ಯಾನಿಕೆ ಇರುತ್ತಲ್ಲ ಅದಕ್ಕೆ ಹಿಂದೆ ತಳಿತಿರ್ತಾರೆ ಯಾಕಂದ್ರೆ ಎಲ್ಲಿ ಕಟ್ಟ ಕಾಸು ಅಟ್ಟು ಬಿದ್ದುಬಿಡಬಹುದು ಅಂತ ಅದನ್ನು ಇಟ್ಟುಬಿಟ್ಟು ನಮಸ್ಕಾರ ಮಾಡ್ಕೋಬೇಡ ಇಲ್ಲ ಹೌದಾ ಅದರಿಂದ ಸ್ವಾಮಿ ಏನು ಕಲಿಸ್ಕೊಡ್ತಾರೆ ತ್ಯಾಗ ಅಂತ ಹೇಳ್ಕೊಡ್ತಾರೆ ಆ ಎರಡು ಪದ ಕೇಳ್ತೀನಿ ಹುಡುಗರಿದ್ದಾರೆ ಇಂಗ್ಲಿಷ್ ನಲ್ಲಿ ಒಂದೊಂದು ಅಕ್ಷರಕ್ಕೆ ಇಲ್ಲ ನನ್ನ ದೊರೆ ಇದ್ರೆ ಕರ್ಕೊಂಡೋಗ್ತೀನಿ ನಮ್ಮೂರಿಗೆ ಸಂಸ್ಕೃತ ಎಷ್ಟು ಚೆನ್ನಾಗಿ ಅವನು ಬೇಕು ಅಂತ ಹೇಳ್ತಾರೆ ಅದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾನು ಹೆಚ್ಚು ಇನ್ನೊಂದ್ಸತಿ ಮನೆಗೆ ಹೋಗುತ್ತು ಮತ್ತು ಗಾದೆಗಳಲ್ಲಿ ಕೇಳಿದ್ರು ತರಕಾರಿ ಹೆಸರುಗಳಲ್ಲಿ ದೇವರ ಪೂಜೆ ಮಾಡಿದ್ದಾರೆ ಏನಾದ್ರು ಕಾರಣಗಳು ಮಾಡಿದ್ರೆ ಸ್ವಾಮಿಗಳ ಸಂಸ್ಕೃತದಲ್ಲಿ ಮಾಡಿಸಿದ್ರು ಏನು ಮಾಡಬೇಕು ನೀವು ಊಟ ಮಾಡ್ತಿರೋ ತಿಂಡಿ ಅದೊಂದು ತತ್ವ ಇದೆ ಅಂದ್ರೆ ಒಂದು ತತ್ವ ಇದೆ ಅಂದ್ರೆ ಎಲ್ಲ ಗದ್ದೆ ಏನಾದ್ರು ಅಂದ್ರೆ ಎಲ್ಲ ಗದ್ದೆ ಗದ್ದೆ ಅಂದ್ರೆ ಗೊತ್ತಾ ಗೊತ್ತಾ ಈ ಹೆಸರು ಗದ್ದೆ ಊಟ ಇರೋದ್ರಿಂದ ಗೊತ್ತಿದೆ ಅಂಗೈಯ ಗದ್ದೆ ಮುಸ್ಲಿಂ ರಾಶಿ ಐದು ಜಗಳ ಇಬ್ಬರೇ ಕುಂತು ನೋಡ್ತಾರೆ ಇಬ್ರು ಕೊಂಚಿದ್ದಾರೆ ಇಬ್ರು ಹಿಡ್ಕೊಂಡಿದ್ದಾರೆ ಹತ್ತು ಹತ್ತು ಹತ್ತೆ ಮ್ಯಾಕಿ ಎರಡು ಜನ ಹೊಡೆದಾಡ್ತಾರೆ ಹೊಡೆದಾಡ್ತಾರೆ ಒಬ್ಬನ ಮಗ ಹೊಡ್ಕೊಂಡಲ್ಲ ಅವ್ರ ಹೆಂಗಿದ್ರೆ ಈ ದೇಶದಲ್ಲಿ ಬುದ್ಧಿಯವರು ಹೇಳಿದ ಮಾತು ಕೇಳಿ ಎಲ್ಲಿ ಬದುಕಬಹುದು ಏನಿದು ಒಗಟು ಅಂದ್ರೆ ಏನಾಗತ್ತೆ ತಟ್ಟೆ ಮುತ್ತಿನ ರಾಶಿ ಅನ್ನ ಐನೂರು ಜಗಳ ಐದು ಬೆರಳು ಇಬ್ಬರೇ ಕುಂತು ನೋಡ್ತವ್ರೆ ಕಣ್ಣು ಇಬ್ರು ಹೊಂಟವ್ರೆ ಕಾಲು ಇಬ್ರು ಹಿಡ್ಕೊಂಡವ್ರೆ ಕೈ ಹತ್ತು 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 ಮ್ಯಾಗೆ ಎರಡು ಜನ ಹೊಡೆದಾಡ್ತಾರೆ ಹೊಡೆದಾಡ್ತಾರೆ ಕಲ್ಲು ಒಬ್ಬನ ಮಗ ಹೊಡ್ಕೊಂಡವ್ರ ನಾಗೆ ಬಂದು ಪಾಂಡ್ಯ ಧಾಮ ಆಶ್ರಮಕ್ಕೆ ಬಂದು ಪ್ರಸಾದ ತಗೊಂಡು ನಾವು ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಎಲ್ಲೆಲ್ಲಾದರೂ ಬದುಕಬಹುದು ಅನ್ನೋದಕ್ಕೆ ನನಗೆ ತತ್ವವನ್ನು ಅದರಿಂದ ಇಲ್ಲಿ ಬಂದಾಗ ನೀವು ತಕ್ಕೊಳ್ಳೋದು ಪ್ರಸಾದ ಆ ಪ್ರಸಾದ ತಗೊಂಡ್ಮೇಲೆ ನಮಗೆ ಸಂಸ್ಕಾರ ಬರಲಿಲ್ಲ ಅಂದ್ರೆ ಆ ಪ್ರಯೋಜನ ಇಲ್ಲ ಅದರಿಂದ ಒಂದು ಹಾಡು ಹೇಳಿದೆ ನಾನು ಹೇ ಪರಮ ಪುರುಷ ನೋಡಿ ಏನು ಬೇರೆ ಅದುವೇ ಇಲ್ಲ ಅಡುಗೆ ಮನೆ ನೋಡಿಕೊಂಡೆ ಹಾಡಿರಲ್ಲ ನಮ್ಮಲ್ಲಿ ಜನಪದ ಅಂದ್ರೆ ಗೊತ್ತಲ್ಲ ನನಗೆ ಜನಪದ ಅದರ ಹಾಡಿದ್ದಾರೆ ಹೇ ಪರಮ ಪುರುಷ ನೀ ಎಲ್ಲಿ ಕಾಯಿ ನೀನು ಇಲ್ಲಿ ಕಾಯಿ ನೀನು ಒತ್ತಿ ಕಾಯಿ ನನ್ನ ಮೆತ್ತಿ ಕಾಯಿ ನನ್ನ ನಿತ್ಯ ಕಾಯಿ ನಾನಿನ್ನು ನೆಲ್ಲಿಕಾಯಿ ನಾನು ಕಾಯಿ ನನ್ನ ಕಾಯಿ ನೆಲ್ಲಿಕಾಯಿ ಅನ್ನೋದಕ್ಕೆ ಎಷ್ಟು ಪದ ಹೇಳಿದ್ದಾರೆ ಹೇ ಪರಮ ಪುರುಷ ಈ ಎಲ್ಲಿ ಕಾಯಿ ಇಲ್ಲಿ ಕಾಯಿ ಅಲ್ಲಿ ಕಾಯಿ ಒತ್ತಿ ಕಾಯಿ ಮತ್ತೆ ಕಾಯಿ ನೆತ್ತಿ ಕಾಯಿ ನಾನಿನ್ನು ಕಾಯಿ ರೋಗ ರುಜಿನ ರೋಗ ರುಜಿನ ಹೀರಿ ಕಾಯಿ ನೀನು ಹೀರೆ ಕಾಯಿ ರೋಗ ರುಜಿನ ನೀ ಹೀರಿ ಕಾಯಿ ನೀ ಹೀರೆ ಕಾಯಿ ಬಾಳು ಎಂಬ ದಿನನೆ ಕಾಯಿ ಇದು ಬದನೆಕಾಯಿ ಬಡರಾಜಿ ಕೇಶವ ನೀನು ಅವರಿವರ ಕಾಯಿ ನೀನು ಅವರೇ ಕಾಯಿ ಅವರಿವರ ಹೆಸರ ಕಾಯಿ ನೀ ಹೆಸರ ಕಾಯಿ ಗುರು ಕರುಣಾಮೃತ ಹುಣಸಿ ಕಾಯಿ ಹುಣಸೆ ಕಾಯಿ ಹುಣಸಿ ಕಾಯಿ ಹುಣಸೆ ಕಾಯಿ ಬಡಗಾರಿ ಕೇಶವ ನೀ ಒತ್ತಿ ಕಾಯಿ ಮೆತ್ತಿ ಕಾಯಿ ಮತ್ತೆ ಕಾಯಿ ನನ್ನ ಕಾಯಿ ತರಕಾರಿಯನ್ನು ಹೆಚ್ಚುತ್ತಲೇ ನಾವು ನಮಸ್ಕಾರ ಮಾಡಿದ್ರೆ ದೇವರಿಗಾಗೋದು ಹಾಗಾಗಿ ಪರಮಪೂಜ್ಯ ಸ್ವಾಮೀಜಿಯವರು ಇಷ್ಟೆಲ್ಲ ಈ ವೈಭವವನ್ನು ಮಾಡಿ ನಂಗಲ್ಲ ಅಂತಾರೆ ಅದಕ್ಕೆ ಪುಟ್ಟಿ ಹೇಳ್ತಾರೆ ಮುಗಿಸ್ಕೊಡ್ತೀನಿ ನಿಮಗೆ ಮಾತಾಡ್ಕೊಡ್ತೀನಿ ಹೇಳ್ತೀವಿ ಮುಗಿಸೋದೇ ಇಲ್ಲ ಯಾವಾಗ ಮುಗಿಸೋದು ಅದಕ್ಕೆ ಒಂದು ನೆನಪಾಯಿತು ಅಂತ ಹೇಳ್ತೀನಿ ಸುತ್ತೂರು ಸ್ವಾಮೀಜಿ ಇದ್ದಾರೆ ಮೈಸೂರಿನಲ್ಲಿ ಅವ್ರು ದೊಡ್ಡವರು ಅವ್ರು ಕೂತ್ಕೊಂಡಿದ್ರು ಯಾಕಂದ್ರೆ ಸ್ವಾಮೀಜಿ ನೋಡುವಾಗ ಏನಿಲ್ಲ ಯಾವ ಆಸ್ತಿಯೂ ಇಲ್ಲ ಎಲ್ಲ ಸಾರ್ವಜನಿಕರಿಂದ ಮಾಡಿದಾರಲ್ಲ ಅವರ ಕೃಪೆ ನಮ್ಗೆ ಸಿಕ್ಕಿದೆ ನೀವು ಅದೃಷ್ಟು ಅಂತ ನಮ್ಮ ಕಡೆ ಈ ಥರ ಸ್ವಾಮೀಜಿಗಳು ನಮ್ಗೆ ಸಿಕ್ಕಲಿಲ್ಲ ಆ ಸಾರಿಗಳಲ್ಲಿ ಜಾಸ್ತಿ ಸಿಕ್ಕಿರೋದು ನಮಗೆ ಆದ್ರಿಂದ ಅಲ್ಲಿ ಸ್ವಾಮೀಜಿ ಜುಪ ಹೊರಕೊಳ್ತಾ ಇದ್ರು ಒಬ್ಬ ಶಿಷ್ಯ ಬಂದ ಬಂದ ನಮಗೆ ಜಬರ್ದಸ್ತ್ ಮಾಡ್ದ ನಮಗೆ ಮಾಡಿದ್ರೆ ದಲಿತ ಮಾಡ್ದಾಗ ಬೇಕಾದ ಆಸ್ತಿ ಇದ್ದಾರೆ
ಎಷ್ಟೊಂದ್ರೆ ಇಸ್ಕೂಲ್ ಮಾಡಿದ್ದೀರಾ, ಎಷ್ಟೊಂದ್ರೆ ಮಠ ಕಟ್ಟಿದ್ದೀರಾ, ಅಂತವ್ರು ನೀವು ಈ ಹೊಸ ಯುಗ ಕಟ್ಟಡದಂತೂ ಬರ್ಕೊಳ್ತಾ ಇದ್ದೀರಾ ಅಂತಂದಾಗ ಸ್ವಾಮಿ ಮುದ್ರೆ ಕೊಡ್ತಾರೆ. ನಂದ ನಿಂದು ನಂದೇ ಇದ್ರೆ ಭಿಕ್ಷೆ, ನಿಮ್ಮಿಂದ ರಕ್ಷೆ, ನಿಮ್ಮ ಜೊತೆ ನಂದು ದಕ್ಷೆ. ಯಾಕೆ ಕೊಡ್ತೀರ ಶಿಕ್ಷೆ? ಅವ್ರು ಕೊಡ್ಬೇಕಾದ ಪ್ರೀತಿ ಇದೆ, ಅದನ್ನು ವಿಸಾಕಿಸ್ತಕ್ಕ ಹೊರ್ಕೋಬೇಕು. ಅದೇ ಸಂಘಟನೆ ಇದು ಅಮೃತಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ. ಆದ್ರಿಂದ ಅಂತಹ ಒಂದು ಸಂಸ್ಕಾರ ಸ್ವಾಮೀಜಿ ಕೊಡ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ದಯಮಾಡಿ ಸಂಸ್ಕಾರವನ್ನು ಕೊಡಬೇಕು, ಅವರಿಗೆ ತೀರಿಸ್ಕೊಡ್ಬೇಕು. ಅದಕ್ಕೆ ಅದೇ ಬಲ ಅಂದರೆ ಟೆಂಪಲ್ ಎಷ್ಟು ಅಕ್ಷರ ಬರುತ್ತೆ ಟೆಂಪಲ್ ಅಲ್ಲಿ ಹೇಳೋ ಟಿ ಇ ಎಂ ಪಿ ಎಲ್ ಇ ಟಿ ಅಂದ್ರೆ ಈಗ ಕೊಟ್ಟರು ನಮಗೆ ಡಿಸ್ಕಸಿಯ ಟಿ ಟಿ ಒಂದು ಆಣಿಗ ದೇವಸ್ಥಾನಕ್ಕೆ ಬಂದಿದ್ದೇವೋ ಎಲ್ಲ ಪೂಜೆ ಪುರಸ್ಕಾರ ನೋಡೋದೇ ಇಲ್ವೋ, ಈ ಇನ್ನೊಬ್ಬರಿಗೆ ಹೇಳಬೇಕಂದ್ರೆ ಮೊಬೈಲ್ ಎಲ್ಲ ಹೇಳ್ತಿರೋ ಟುಡೇ ಟೆಂಪಲ್ ಇನ್ನೋ ಹೇಳ್ತಿರಲಿಲ್ವೋ ಸ್ವಾಮೀಜಿ ಈ ಪಪ್ಪ ಆ್ಯಕ್ಚುಲಿ ಫೋರ್ ಪ್ಲೇಸ್ ಸಚ್ ಎ ಬ್ಯೂಟಿಫುಲ್ ಪೂಜಾ ಅಲ್ಲ ವಿತ್ ಸ್ಪ್ರಿಂಕ್ಲಿಂಗ್ ವಾಟರ್ ಅಂತಂದ್ರೆ ಅಭಿಷೇಕ ಸ್ಪ್ರಿಂಕ್ಲಿಂಗ್ ವಾಟರ್ ಅಭಿಷೇಕ. ಅದಕ್ಕೆ ಟಿ ಟ್ಯೂಷನ್ ಸೆಂಟರ್, ಇ ಎಜುಕೇಷನ್ ಸೆಂಟರ್, ಎಂ ಮೆಡಿಟೇಷನ್ ಸೆಂಟರ್, ಪಿ ಪೀಸ್ಫುಲ್ ಸೆಂಟರ್, ಎಲ್ ಲರ್ನಿಂಗ್ ಸೆಂಟರ್, ಇ ಎವರ್ ಎವರ್ಗ್ರೀನ್ ಸೆಂಟರ್. ಅದರಿಂದ ರಿಟೈರ್ ಆಗಿರುವ ಗುರುತಿರುವ ರಿಫ್ರೆಶ್ ರೀಟೇಲ್ ರಿಜಿಸ್ಟರ್ ಕ್ವಾಲಿಟಿ ಸೆಂಟರ್ ಮಾಡಿದಾನ ಟೆಂಪಲ್. ಹಾಗಾಗಿ ನಿಮಗೆ ನಾನು ಅದನ್ನು ಹೇಳಿ ಮಕ್ಕಳಿಗೆ ಮಧ್ಯೆ ಹೇಳಿಬಿಟ್ಟು ನನ್ನ ಕುಟುಂಬ ಒಂದು ಕಾರ್ಯಕ್ರಮದಲ್ಲಿ ಪತಿ ನಿಮ್ಗೆ ಹೇಳ್ತಾರೆ ಹೇಳಿ ಹುಡುಗರಿಗೆ ನಿಮಗೆ ಹೇಳ್ಕೊಡ್ಬೇಕಾದ್ರೆ ತಂದೆ ತಾಯಿ ನಿಮ್ಮ ಪ್ರಶ್ನೆ ಹಾಕಿ ನೀವು ಹುಡುಗರು ಕೇಳಿ ಯಾವಾಗ ಕೇಳಿ ತಂದೆ ತಾಯಿ ನಿಮಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ ಒಪ್ಕೊಳ್ತೀರಾ? ಒಪ್ಕೊಳ್ತೀನ ಸುಂದರವಾದ ರೂಪ ಕೊಟ್ಟಿದ್ದಾರೆ ಒಪ್ಕೊಳ್ತೀರಾ? ಒಪ್ಕೊಳ್ತೀನಿ. ತಂದೆ ತಾಯಿ ಸುಂದರವಾದ ರೂಪ ಕೊಟ್ಟಿದ್ದಾರೆ, ಆದರೆ ಅವ್ರು ಕೊಟ್ಟಂತ ಒಂದು ಕಾಂಟ್ರಿಬ್ಯೂಷನ್ ತಂದೆ ತಾಯಿಗೆ ನೀನೇ ಕೊಡಬೇಕು. ಕಾಲೇಜಿಂದ ಚೀಟಿ ತರಬೇಕು, ಪ್ರಿನ್ಸಿಪಾಲಿಂದ ರಿಪೋರ್ಟ್ ತರಬೇಕು, ಅಪ್ಪ ಅಮ್ಮನ ಬಯಸ್ಕೊಂಡು ಬರಬೇಕು, ನೀನು ತರಬೇಕು. ನೀವೇನು ಕೊಡಬೇಡಿ, ತಂದೆ ತಾಯಿಗೆ ಮುಂದೆ ಸುಂದರವಾದ ಬದುಕು ನಡೆಸಿ, ಅದೇ ತಂದೆ ತಾಯಿ ಕೊಡಪ್ಪ. ಹಿಂಗೆ ಅದಕ್ಕೆ ಬೇರೆ ಒಂದು ದೇವಸ್ಥಾನ ಒಳಗೆ ಮಾಡ್ತಿದ್ದೀನಿ. ಅದು ಸ್ವಾಮೀಜಿ ಪ್ರಿಯ ಏನಂದ್ರೆ ತಂದೆ ತಾಯಿ ನಿಮಗೆ ಬುದ್ಧಿಗೆ ಹೆಡ್ಡಿ ಕೊಟ್ಟಿದ್ದಾರೆ, ಬುದ್ಧಿಗೆ ಹೆಡ್ಡಿ ಕೊಟ್ಟಿದ್ದಾರೆ, ಹೊಟ್ಟೆಗೆ ಫುಡ್ ಕೊಟ್ಟಿದ್ದಾರೆ, ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ, ಎಜುಕೇಷನ್ಗೆ ದುಡ್ಡು ಕೊಟ್ಟಿದ್ದಾರೆ, ಮನೆಯನ್ನು ಶೆಡ್ ಕೊಟ್ಟಿದ್ದಾರೆ, ಬಿದ್ಕೊಳ್ಳೋದಕ್ಕೆ ಬ್ರೇಡ್ ಕೊಟ್ಟಿದ್ದಾರೆ, ತಿನ್ನೋದಕ್ಕೆ ಬ್ರೇಡ್ ಕೊಟ್ಟಿದ್ದಾರೆ, ಇಷ್ಟಪಟ್ಟು ಹುಡುಗಾಮಿಗೆಯರು ಕಣ್ಣು ಕೊಟ್ಟರೆ ಗುಟ್ಟು ಕೊಟ್ಟು ಲಡ್ಡು ಕೊಟ್ಟಿದ್ದಾರೆ. ಗೆಟ ಕೊಟ್ಟ ತಂದೆ ತಾಯಿಗಳನ್ನ ನೀನು ಗೆಟಪ್ಪ ನೋಡ್ಕೋಬೇಕು ಯಾವತ್ತೋ ಅನ್ನೇ ಗೆಟ ಹೊಟ್ಟಂತ ಅರ್ಥ ಮಾಡಿಬಿಟ್ರೆ ಸ್ವಾಮೀಜಿ ಬಂದು ಪ್ರತಿಯೊಬ್ಬರು ನಮಸ್ಕಾರ ಮಾಡಬೇಕು, ಬಂದು ಪ್ರತಿಯೊಬ್ಬರು ನಮಸ್ಕಾರ ಮಾಡಬೇಕು. ಆಯ್ತಾ, ಆ ನಮಸ್ಕಾರ ಮಾಡಬೇಕಂದ್ರೆ ಸ್ವಾಮೀಜಿ ಏನಾದ್ರು ಉಂಟೇಳ ಇಲ್ಲ ವಿವೇಕಾನಂದ ಸಿಕ್ಕಿದ್ದೀರಾ? ವಿವೇಕಾನಂದ ಅವ್ರು ಕೂತ್ಕೊಂಡಿದ್ರು, ಎಲ್ಲಿ ಕೂತ್ಕೊಂಡಿದ್ರು ಗೊತ್ತಾ? ಸೇ ಇದು ನ್ಯೂಯಾರ್ಕ್ ಅಂದ್ರೆ ನ್ಯೂ ಜರ್ಸಿ ಅಲ್ಲಿ ಕೂತಿದ್ರು. ಒಬ್ಬ ಬಂದ ಗುಬ್ಲಿನ್ ಅಂತ, ಅವನು ಪುತ್ತೂರು ದೇವರು ಹೇಳಬೇಕು, ಆ ಗುಬ್ಲಿನ ಅತ್ಯಂತ ಆರೋಗ್ಯ ಶ್ರೀಮಂತ ಮಗ, ಅವನು ಸೀದಾ ಭಾರತಕ್ಕೆ ಬರುತ್ತ ವಿವೇಕಾನಂದ ಮಾತು ಕೇಳ್ಕೊಂಡು. ವಿವೇಕಾನಂದ ಏನು ಕೊಟ್ಟರು ಗೊತ್ತಾ ಅವನಿಗೆ? ಒಬ್ಬ ಕಸ ಉತ್ಕೊಂಡಿರು ಆರೋಗ್ಯ ಶ್ರೀಮಂತ ಮಗ, ಅವನೇನು ಮಾಡಿದ್ರೆ ಕೂತಿದ್ದ, ಕೂತಿದ್ದಾಗ ನೋಡಿ ಕೂತಿದ್ದಲ್ಲ ಅವನು ಹಿಂಗಂದ್ರು ಸ್ವಾಮೀಜಿ. ಅವನು ಕೇಳಿದ್ರು ಏನಪ್ಪ ಹಲೋ ಅವನಲ್ಲ ಸೊಳಗಿ ಕೊಡೆ ಮಾಡಬೇಕು, ನಾನು ಮಾಡಬೇಕು ಅಲ್ಲ ಪಾಲಿಶ್ ಮಾಡು, ಪಾಲಿಶ್ ಮಾಡ ಕೂತ್ಕೊಂಡಿದ್ರು ಅವ್ರು ಬೂಟ್ಸ್ ಹಾಕೊಂಡಿದ್ರು ಪಾಲಿಶ್ ಮಾಡ ಮಾಡೋ ಮುಂಚೆ ಸ್ವಾಮೀಜಿ ಒಂದು ಪ್ರತಿ ಪ್ರಶ್ನೆ ಹಾಕ ಸ್ವಾಮೀಜಿ, ನಾನು ನನ್ನ ಕೆಲಸನ ಮಾಡ್ತೀನಿ, ಆದರೆ ನಮ್ಮ ದೇಶದಲ್ಲಿ ಏನೇ ಕೆಲಸ ಮಾಡಿದ್ರು ದುಡ್ಡು ಕೊಡಬೇಕು, ಮಾಡಿದ ಕೆಲಸಕ್ಕೆ ನೀವು ಕೂಲಿ ಕೊಡಬೇಕು ಮಾಡ ಸ್ವಾಮೀಜಿ. ಬರು ದೈವಗಳು ಮಾಡ್ಕೊಡ್ತೀನಿ ಮಾಡ ಮಾಡಿದ್ಮೇಲೆ ಗಿವಿ ಐ ವರ್ಕ್ ಈಸ್ ಓವರ್ ಐ ಡನ್ ಇಟ್ ಸಿನ್ಸಿಯರ್ಲಿ ಗಿವ್ ಗಿವ್ ಮೀ ಎಲ್ಲಿದೆ ಜೋಬೇ ಇಲ್ಲ ಶಾರ್ಟೇ ಇಲ್ಲ ಎಲ್ಲಿಂದ ಕೊಡ್ತಾರೆ? ಈಗ ನಾನಿನ್ನೂ ದಕ್ಷಿಣ ಇಟ್ಟೇ ಇಲ್ಲ ಜೋಬಲೇ ಇಟ್ಕೊಂಡಿದ್ದೀನಿ. ಹಾಂ
ಕೊಟ್ಟರು ಕೊಡಕ್ಕೆ ಅವ್ರೇನು ಮಾಡಿದ್ರೆ ಇಲ್ಲ ಇಲ್ಲ ಅಂದ್ರೆ ಅವ್ರು ಸಿಟ್ಟು ಬಂತು. ನಮ್ಮ ದೇಶದ ನಮ್ಮ ಸಂಸ್ಕೃತಿ ನಾವು ಏನೇ ಕೆಲಸ ಮಾಡಿದ್ರು ದುಡ್ಡುಗೋಸ್ಕರ ಮಾಡ್ತೀವಿ, ದುಡ್ಡು ಕೊಡಬೇಕು. ನೀವು ಕೊಡಲಿಲ್ಲ ಅಂದ್ರೆ ಏನಂತ ನಗ ಸ್ವಾಮೀಜಿ ಹೇಳ್ತಾರೆ, ನೀನು ನಿನ್ನ ದೇಶದ ಸಂಸ್ಕೃತಿ ಹೇಳುತ್ತೆ, ನನ್ನ ದೇಶದ ಸಂಸ್ಕೃತಿನ ಹೇಳಬೇಕು ಅವ್ರ ಹೇಳಬೇಕು. ನಿನ್ನ ದೇಶದಲ್ಲಿ ಏನೇ ಕೆಲಸ ಮಾಡಿದ್ರು ದುಡ್ಡು ಕೇಳ್ತೀಯ, ನೀವು ಕೂತ್ ಪಾಲಿಶ್ ಮಾಡಿದೆ ದುಡ್ಡು ಕೇಳ್ತೀವಿ. ನಮ್ಮ ಸಂಸ್ಕೃತಿ ಏನು ಗೊತ್ತ, ಯಾರು ನನ್ನ ಪಾದ ಮುಟ್ತಾರೋ ಅವ್ರು ದುಡ್ಡು ಕೊಡ್ಬೇಕು, ಮುಗಿಲ ದುಡ್ಡು ಕೊಡೋದು. ಅವರು ನನ್ನ ಇಲ್ಲ ಪಾಪ ನನ್ನ ಇಲ್ಲ ಏನ್ ಮಾಡಲಿ ಇಲ್ಲ ಕಾಂಪ್ರಮೈಸ್ ಮಾಡ್ಕೋ ಕೆಲ ಮಕ್ಕಳಿರೋ ಆಶ್ರಮದಲ್ಲಿ. ನಮ್ಮ ಸಂಸ್ಕೃತಿ ದುಡ್ಡಿದೆ, ಅದಕ್ಕಾಗಿ ಈ ಹಿರಿಯರು ಹೇಳ್ತೀನಿ. ಅವ್ರ ಪ್ರಶ್ನೆ ಹಾಕ್ತಾವ ದಿವಸ ಶಬ್ದ ಏನಿದೆ ಒಬ್ಬ ಕೇಳ ಅದಕ್ಕೆ ವಿವೇಕ ಉತ್ತರ ಕೊಡ್ತಾರೆ. ದುಸ್ ಗ್ರೇಟ್ ಗೀಟ್ಸ್ ಫಾರ್ ಡನ್ ಬೈ ಮೈ ಎಂಬ ಈ ದುಡ್ಡಿದ ಗ್ರೇಟ್ ಗೀಟ್ಸ್ ಫಾರ್ ಡನ್ ಬೈ ಮೈ ದೈವದ ಸಾನ್ನಿಧ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಗುರುಪಾದಾರವಿಂದರುಗಳಿಗೆ ನನ್ನ ಕರವನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದವನ್ನು ಹೇಳುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಅಭಿಮುಖವಾಗಿರುವಂತಹ ಅದೇ ಗಣ್ಯರೇ ಎಲ್ಲರಿಗೂ ಮಾತೆಯರಿಗೆ ಪುರಾಣಿ ಮಕ್ಕಳಿಗೆ ನನ್ನ ಪ್ರಣಾಮಗಳು. ಗಂಟೆ ನೋಡ್ತಾ ಇದ್ದೀನಿ, ಉತ್ತರ ಪ್ರದೇಶದಲ್ಲಿ ಎಷ್ಟು ಬೇಕೋ ಮಧ್ಯಪ್ರದೇಶಕ್ಕೂ ಬೇಕಾಗುತ್ತೆ. ಉತ್ತರ ಪ್ರದೇಶವನ್ನು ಮಧ್ಯಪ್ರದೇಶ ಖಾಲಿ ಇಟ್ಬಿಟ್ಟು ಉತ್ತರ ಪ್ರದೇಶಕ್ಕೆ ಮಾತ್ರ ಮುಂದೋದ್ರೆ ಅದರ ಕಷ್ಟ ಏನು ಅಂತ ನಮಗೂ ಗೊತ್ತು. ಹಾಗಾಗಿ ಕ್ಲಿಪ್ತವಾಗಿ ಸ್ಪಷ್ಟವಾಗಿ ಒಂದೇ ಒಂದೆರಡು ಮಾತುಗಳನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾರೆ. ಇವತ್ತು ಬಹುಶಃ ಮಾಮ ಹೇಳಿದ ಹಾಗೆ ದಿಗ್ಭ್ರಮೆ ಆಗೋಗ್ಬಿಟ್ಟಿದೆ ಬೆಳಕಿನಿಂದ. ಈ ಬೆಳಗಿನ ಅಂತ ಪ್ರಕ್ರಿಯೆಗಳನ್ನ ಪೂಜಾ ಕೈಂಕರ್ಯಗಳೆಲ್ಲ ನೋಡ್ತಾ ಇದ್ರೆ ಮಾತಿಲಿ ಮೈಲಿಗೆ ಅಂತ ಅನ್ನಿಸ್ಬಿಟ್ಟಿದೆ. ಮೌನವೇ ಮಳಿ ಏನೋ ಮಾತು ಮೈಲಿಗೆ ಅನ್ನೋದರ ನನಗೆ ಅನ್ನಿಸ್ತಾ ಇರುವಂತಹ ಆದರೂ ಕೂಡ ಆದೇಶ ಇದೆ ಸ್ವಾಮೀಜಿಯಿಂದ ಮಾತನಾಡಲೇಬೇಕು ಅಂತ ಹೇಳಿ. ಅದ್ರ ಪೂರಕವಾಗಿ ಅವ್ರಿಗೆ ಎಲ್ಲ ಮಕ್ಕಳು ಗೊತ್ತಿದ್ದೀರಾ, ನನ್ನ ಮಾಮನ ಬರ್ತಾ ಅಂತ ಹೇಳಿದೆ, ಮಾಮ ಎಷ್ಟು ಚೆನ್ನಾಗಿ ಮಕ್ಕಳು ಹಾಡ್ತಾರೆ, ಒಂದು ಚೂರು ಅಡುಗೆ ಇಲ್ಲ, ಒಂದು ಚೂರು ಅಂಜಿಕೆ ಇಲ್ಲ, ಎಷ್ಟು ಚೆನ್ನಾಗಿ ಭಗವದ್ಗೀತೆ ಧ್ಯಾನ ಶ್ಲೋಕ ಹೇಳಿದ್ರು, ಗಣೇಶ ಪಂಚರತ್ನ ಹೇಳಿದ್ರು, ಲೀಲಾಶ್ಲೋಕ ಹೇಳಿದ್ರು. ನಿಜವಾಗ್ಲೂ ಇದು ನಾವು ಈ ರೀತಿ ಬಹುಶಃ ನಾವು ವಾರಕ್ಕೆ ಒಂದು ದಿವಸ ನಾನು ಶ್ಲೋಕ ಕ್ಲಾಸ್ ಮಾಡ್ತೀವಿ ಮನೆಯಲ್ಲಿ, ಈ ರೀತಿ ಪ್ರತಿದಿನದ 48 ದಿನದ ಕಾರ್ಯ ಯಾರ ಕೈಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿಯಿಂದ ನಡೀತಾ ಇದ್ದೀರಲ್ಲ ಅದನ್ನು ನೋಡುವಂತ ಭಾಗ್ಯ ನಮಗೆ ಸಿಕ್ತಲ್ಲ, ನಾವು ಧನ್ಯರಾಗಿರ್ತೇವೆ. ಇಷ್ಟು ಮಕ್ಕಳನ್ನ ನಾನು ಪ್ರತಿ ವಾರ ಒಂದು ದಿವಸ ಶ್ಲೋಕ ಮಕ್ಕಳನ್ನ ಕಳಿಸಿ ಶ್ಲೋಕ ಹೇಳ್ಕೊಡ್ತೀನಿ. ಈ ಸಂಸ್ಕಾರ ಯಾವ ಶಾಲೆಯಲ್ಲೂ ಹೇಳ್ಕೊಡಲ್ಲ, ಶಾಲೆಯಲ್ಲಿರೋ ಪಠ್ಯಗಳನ್ನೆಲ್ಲ ತೆಗೆದು ನಿಂತು ಹಾಕ್ತಿದ್ದೀವಿ ಬಿಸಾಕ್ತಿದ್ದೀವಿ ಅಂತ ಹೇಳುವಂತ ಸರ್ಕಾರ ನಮ್ಮಲ್ಲಿದೆ. ಅಂಥದ್ರಲ್ಲಿ ಸಂಸ್ಕಾರವನ್ನ ಕಲಿಸ್ಲಿಕ್ಕೆ ಶಾಲೆ ಸಾಧ್ಯ ಇಲ್ಲ, ಇಂಥ ಸಂಸ್ಕೃತಿ ಗುರುಗಳಿಂದ ಸಾಧ್ಯ. ನೀವು ಮಕ್ಕಳನ್ನ ಕಲಿಸಿ ನಾನು ಅದ್ರಲ್ಲಿ ಶ್ಲೋಕ ಹೇಳ್ಕೊಡ್ತೀನಿ ಅಂದ್ರೆ ಇವತ್ತಿಗೂ ನಮ್ಮ ಕಡೆ ಪೋಷಕರು ಮೇಡಮ್ ಶ್ಲೋಕಕ್ಕೆ ಕ್ಲಾಸಿಗೆಲ್ಲ ಕಳಿಸಿದ್ರೆ ಟ್ಯೂಷನ್ ಮಿಸ್ ಆಗುತ್ತೆ ಮೇಡಮ್ ನಾವು ಕಳಿಸಲ್ಲ ಅಂತಾರೆ. ನಾನು ಇಷ್ಟೇ ಹೇಳೋದು, ಸ್ಕೂಲ್ನಲ್ಲೂ ಅದನ್ನೇ ಹೇಳ್ಕೊಡ್ತಾರೆ, ಟ್ಯೂಷನ್ ಹೋದ್ರು ಅದನ್ನೇ ಹೇಳ್ಕೊಡ್ತಾರೆ. ಸಂಸ್ಕೃತಿ ಸಂಸ್ಕಾರ ಕಲಿಯೋದು ಯಾವಾಗ್ರಿ ಮಕ್ಕಳು, ಒಂದ್ ದಿವಸ ಹೋದ್ರೆ ಪರವಾಗಿಲ್ಲ ಕಳಿಸಿ ಅಂತೇಳಿ ಆಯ್ತು ಒಂದಷ್ಟು ಮಕ್ಕಳು ಸೇರಿಸ್ತಾರೆ. 20 ಜನ ಬರ್ತಾರೆ ಮಕ್ಕಳು, ಒಂದ್ ದಿವಸ ಅವ್ರು ಶ್ಲೋಕ ಹೇಳ್ಕೊಡ್ತಾ ಇದ್ದಾರೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ನನ್ ಈ ಮಕ್ಕಳು ಹೇಗೆ ಬಾಯಿಯಿಂದ ಹೇಳೋದು, ಯಾವುದನ್ನು ನೋಡ್ಕೊಂಡಿಲ್ಲ, ನಾನು ನೋಡ್ತಾನೆ ಇದ್ದೆ, ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲಿ ಮಕ್ಕಳಿಗೆ ನಾನು ತೋರಿಸ್ಬೇಕು ಅಂತ. ನಂದು ಹೀಗೇನೆ ಎಲ್ಲ ಬಾಯಿ ಕಲಿಬೇಕು, ಪುಸ್ತಕ ಬದ್ರೆಯಲ್ಲ ಯಾಕಬಾರ್ದು, ಶ್ರುತಿ ಸ್ಮೃತಿನಲ್ಲಿ ಇರಬೇಕು ಅಂತ ಎಲ್ಲ ಹೇಳ್ಕೊಟ್ಟೆ. ಆಯ್ತು ಹೇಳ್ಕೊಟ್ಟೆ, ಒಬ್ಬೊಬ್ಬರ ಹತ್ರನೇ ಹೇಳಿಸ್ಕೊಂಡು ಬರ್ತೇನೆ.
ಮಗು ಧಾರಾವಾಹಿಯನ್ನ ನೋಡ್ತಾ ಇರಲ್ಲ, ಆದ್ರೆ ಕೇಳ್ತಾ ಇರುತ್ತೆ. ಅಲ್ಲಿ ಆಗುವಂತ ಸಂಕಟಗಳು, ನೋವು, ಈರ್ಷೆ, ದ್ವೇಷ, ಅಸೂಯೆ ಎಲ್ಲ ಕೇಳಿಸ್ಕೊಳ್ತಾ ಇರುತ್ತೆ. ಮಗು ಗೊತ್ತಿಲ್ಲ ನಾನು ಕೇಳಿಸ್ಕೊಳ್ತಿದ್ದೀನಿ ಅಂತ, ಆದ್ರೂ ಬೇಕೋ ಬೇಡವೋ ಹೋಗಲ್ ತಲುಪುತ್ತೆ. ಹಾಗಾಗಿ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಉತ್ಪ್ರೇಕ್ಷೆ ಅಂತ ಖಂಡಿತ ಅನ್ಕೋಬೇಡಿ. ಇವೆಲ್ಲ ತಾಯಿಯರು ಮಕ್ಕಳಲ್ಲಿ ಕರ್ಕೊಂಡು ಬಂದು ಇಷ್ಟು ಸಂಸ್ಕಾರವನ್ನ ಕಳಿಸ್ತಿದ್ರಲ್ಲ, ಮೊದಲು ಆ ಮಾತೆಯವರಿಗೆಲ್ಲ ನನ್ನ ಪ್ರಣಾಮ ಬಳಸಿ. ನಿಜವಾಗ್ಲು ಜೀವನ ಅಂತಂದ್ರೆ ಏನು? ಗಣಿತ. ಒಪ್ಪಿರ? ಜೀವನವೆಂಬುದು ಗಣಿತ. ನಮ್ಮ ಮಾಮ ಚೆನ್ನಾಗಿ ಹೇಳ್ತಾರೆ, ಜೀವನವೆಂಬುದು ಗಣಿತ. ಮಿತ್ರರನ್ನ ಕೂಡಬೇಕು, ಶತ್ರುಗಳನ್ನ ಕಳೆಯಬೇಕು, ಸ್ನೇಹಿತರನ್ನ ಗುಣಿಸಬೇಕು, ಬಂಧುಗಳನ್ನ ಭಾಗಿಸಬೇಕು, ಉಳಿದ ಶೇಷ ಭಾಗ್ಯ ವಿಶೇಷ. ಜೀವನ ಒಂದು ಗಣಿತ ಅಂತೇಳಿ ಅದನ್ನು ಪುಟ್ಟು ಗಣಿತ ಚಮತ್ಕಾರ ಹೇಳ್ತೀವಿ. ಮಕ್ಕಳು ಮಾಡ್ತೀರಾ ನೀವೆಲ್ಲ? ಪುಟ್ಟು ಚಮತ್ಕಾರ ಆಯ್ತಾ? ಒಂದೆಲ್ಲರೂ ನೀವು ಒಂದು ಸಂಖ್ಯೆ ನೆನ್ಪಿಟ್ಕೊಳ್ಳಿ, ಒಂದು ಪುಟ್ಟ ಸಂಖ್ಯೆ ನೆನ್ಪಿಟ್ಕೊಳ್ಳಿ, ಎರಡು ಅಥವಾ ಮೂರು ಇಷ್ಟಿಟ್ಕೊಳ್ಳಿ ಸಾಕು. ನೀವು ದೊಡ್ಡವರು ಸ್ವಲ್ಪ ಬೇಡ, ಎರಡು ಮೂರೇ ಸಾಕು. ಎರಡು ಅಥವಾ ಮೂರು ನಿಮ್ಮ ತಲೆಯನ್ನು ನೆನ್ಪಿಟ್ಕೊಳ್ಳಿ, ಎರಡು ಅಥವಾ ಮೂರು ಯಾವ್ದಾದ್ರು. ಆ ಸಂಖ್ಯೆಗೆ ನಾಲ್ಕರಿಂದ ಗುಣಿಸಿ. ಈಗ ಎರಡು ತಗೊಂಡಿದ್ರೆ ನಾಲ್ಕರಿಂದ ಗುಣಿಸ್ಬೇಕು. ಎರಡು ನಾಲ್ಕಿ ಎಂಟು ಬಂತಾ? ಎಂಟು. ಇದಕ್ಕೆ ಐದನ್ನ ಸೇರಿಸಿ. ಎಂಟು ಗೂಡಿ ಕೂಡಿಸು ಐದು, ಎಷ್ಟು ಬಂತು? ಎಂಟು ಪ್ಲಸ್ ಐದು ಹದಿಮೂರು ಬಂತು. ಹದಿಮೂರನ್ನ ಎರಡರಿಂದ ಮತ್ತೆ ಗುಣಿಸಿ. ಹದಿಮೂರು ಇಂಟು ಎರಡು ಎಷ್ಟು ಬಂತು? ಇಪ್ಪತ್ತ ಆರು. ಇಪ್ಪತ್ತಾರನ್ನ ಎಂಟರಿಂದ ಭಾಗಿಸೋಣ ಇವಾಗ. ಇಪ್ಪತ್ತಾರನ್ನ ಎಂಟರಿಂದ ಭಾಗಿಸಿ ಅದು ನನಗೆ ಬೇಕಾಗಿರೋ ಉತ್ತರ ಮೇಲೆ ಕ್ವೆಶನ್ ಭಾಗ ಲಬ್ಧ ಅಲ್ಲ, ಕೆಳಗಡೆ ಬರ್ತಾರೆ ಶೇಷ ರಿಮೈಂಡರ್ ಅಂತಾರೆ. ಎಂಟರನ್ನ ಇಪ್ಪತ್ತಾರನ್ನ ಎಂಟರಿಂದ ಭಾಗಿಸಿದ್ರೆ ಎಂಟು ನಾಲ್ಕು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು, ಇಪ್ಪತ್ತಾರನ್ನ ಇಪ್ಪತ್ನಾಲ್ಕು ಕಳೆದ್ರೆ ಎಷ್ಟು ಉಳಿತು? ಎರಡು ಅಲ್ವಾ? ಶೇಷ ಎಷ್ಟು? ಎರಡು. ಕರೆಕ್ಟಾ? ಎರಡು ಶೇಷ. ಈ ಗಣಿತ ಇದೆಯಲ್ಲ, ಈ ಗಣಿತವನ್ನ ನೀವು ಎರಡರಿಂದನಾರು ಆರಂಭ ಮಾಡಿ, ಮೂರರಿಂದನಾರು ಆರಂಭ ಮಾಡಿ, ನಾಲ್ಕರಿಂದನಾರು ಆರಂಭ ಮಾಡಿ, ನಾನು ನಲವತ್ನಾಲ್ಕರಿಂದನಾರು ಮಾಡಿ, ನಮಗೆ ಕೊನೆ ಕುಡಿಯೋ ರಿಮೈಂಡರ್ ಇದೆಯಲ್ಲ ಅದು ಎರಡೇ. ಎಂಥ ಗಣಿತದ ವಿಶೇಷ ನೋಡಿ. ಆದ್ರೆ ಇದನ್ನು ಕಂಡುಹಿಡಿದಿದ್ದು ಯಾವ ಐನ್ಸ್ಟೈನು ಅಲ್ಲ, ಯಾವ ಪೈಥಾಗೊರಸು ಅಲ್ಲ, ಯಾವ ನ್ಯೂಕ್ಲಿಯಸ್ಸು ಅಲ್ಲ, ನ್ಯೂಟನ್ನು ಅಲ್ಲ. ಇದನ್ನು ಕಂಡುಹಿಡಿದಂಥವರು ಇಂಥ ದಾಸು. ನಮಗೆ ಮೋಹನದಾಸ ಸ್ವಾಮೀಜಿ ಇದ್ದಾರೆ, ನಮಗೆ ಅವತ್ತು ಈ ಶ್ಲೋಕವನ್ನು ಕೊಟ್ಟಿದ್ದು ತುಳಸಿದಾಸು. ನಮ್ಮ ಪರಂಪರೆಯಲ್ಲಿ ಗಣಿತ ಇದೆ, ನಮ್ಮ ಪರಂಪರೆಯಲ್ಲಿ ವಿಜ್ಞಾನ ಇದೆ, ನಮ್ಮ ಪರಂಪರೆಯಲ್ಲಿ ಅಣು ವಿಜ್ಞಾನ ಇದೆ, ನಮ್ಮ ಪರಂಪರೆಯಲ್ಲಿ ಭೌತ ವಿಜ್ಞಾನವೂ ಇದೆ. ಆದ್ರೆ ನೋಡುವಂತ ಕಣ್ಣಿಲ್ಲ. ಅದು ಶ್ಲೋಕನೆ ಬರೀತಾರೆ ತುಳಸಿದಾಸರು, ಶ್ಲೋಕ ಬರೀತಾರೆ. ನಾಮ ಚತುರ್ಗುಣ ಪಂಚ ತತ್ವ ಮಿಲನ ತಾಸಾಂ ದ್ವಿಗುಣ ಪ್ರಮಾಣ ತುಳಸಿ ಅಷ್ಟ ಸೌಭಾಗ್ಯ ಅಂತಮೇ ಶೇಷ ರಾಮ ಹಿ ರಾಮ ಅಂತ. ನೀವು ಯಾವ ಸಂಖ್ಯೆ? ನಾಮ ಅಂದ್ರೆ ಮಾಮ ಹೇಳಿದ್ರು ನಾಮ, ನಾಮ ಇರಬೇಕು ಅಂತ ಹೇಳಿ ನಮಗೆ ಗುರುಗಳು ಹೇಳಿದ್ರು. ನಾಮ ಅಂದ್ರೆ ನನ್ನ ಹೆಸರು, ನನ್ನ ಹೆಸರು ನೀವು ಅಕ್ಷರ ತಗೊಳ್ಳಿ. ನಿಮ್ಮ ಹೆಸರು ಇವಾಗ ಏನು ಕಮಲ ಅಂತಿದ್ರೆ ಮೂರೇ ಮೂರು ಅಕ್ಷರ, ಸೌಭಾಮಿನಿ ಅಂತಿದ್ರೆ ನಾಲ್ಕು ಅಕ್ಷರ. ಸಂಖ್ಯೆ ಶುರು ಮಾಡಿ. ಚತುರ್ಗುಣ ನಾಲ್ಕರಿಂದ ಗುಣಿಸಿ. ಚತುರ್ಗುಣ ಪಂಚತತ್ವ ಮಿಲನ ಐದನ್ನ ಅದಕ್ಕೆ ಕೂಡಿಸಿ. ತಾಸಾಂ ದ್ವಿಗುಣ ಪ್ರಮಾಣ, ದ್ವಿಗುಣ ಅಂತ ಅದನ್ನ ಎರಡು ಪಟ್ಟು ಮಾಡಿ ತಾಸಾಂ ದ್ವಿಗುಣ ಪ್ರಮಾಣ. ತುಳಸಿ ಅಷ್ಟ ಸೌಭಾಗ್ಯ ಅದನ್ನ ಎಂಟು, ಅಷ್ಟ ಅಂದ್ರೆ ಎಂಟು, ಎಂಟರಿಂದ ಭಾಗಿಸಿದ್ರೆ ಅಂತಮೇ ಶೇಷ ರಾಮ ಹಿ ರಾಮ. ನಾವು ಯಾರ ಹೆಸರಿಂದ ಶುರು ಮಾಡಿರ್ತೀವೋ ಕೊನೆ ನಮಗೆ ಸಿಗದು ಯಾರು? ರಾಮ, ಅವನೇ ಆತ್ಮ. ಆ ರಾಮನಾದ್ರು ತಗೊಳ್ಳಿ, ಸೀತೆನಾದ್ರು ತಗೊಳ್ಳಿ, ಶಿವನಾದ್ರು ತಗೊಳ್ಳಿ, ಲಕ್ಷ್ಮಿ ಅಂತ ತಗೊಳ್ಳಿ, ಎರಡೇ ಅಕ್ಷರದ ಕೊನೆಯಲ್ಲಿ ನಾವು ಉಳಿಯುವಂತ ಎಂಥ ದೊಡ್ಡ ತತ್ವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ. ಆ ಭಾರತೀಯ ಸಂಸ್ಕೃತಿಯನ್ನ, ಪರಂಪರೆಯನ್ನ, ಸಂಸ್ಕಾರವನ್ನ ಇಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರುವಂತದ್ದು ಇದೆಯಲ್ಲ, ಅದಕ್ಕೊಂದು ಮುಂದಾಳತ್ವ ವಹಿಸ್ಕೊಳ್ಳೋದು ಇದೆಯಲ್ಲ, ಆ ಎಲ್ಲ ಇದಕ್ಕೆ ನನ್ನ ಮಾತನ್ನ ಒಂದಿಷ್ಟು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸಭಾಕಲ್ಪದನ್ನು ಮತ್ತೆ ವೇದಶಾಖಾ ಸುಶೋಭಿತ ಕಾವ್ಯ ಪುಷ್ಪ ಸಭಾಕೇಂದ್ರ ವಿದ್ವತ್ ಧರ್ಮರಾಜ ಭಾಜನ ಅಂತ ವಿದ್ವತ್ತಿನ ಜೊತೆಗೆ ನನಗೆ ಕೂಡ್ಕೊಳ್ಳಿಕ್ಕೆ ನನಗೆ ಅವಕಾಶವನ್ನ ಇಟ್ಟಿದ್ದೀರಾ. ಮಾತನ್ನ ನನ್ನ
ವಿರಾಮವನ್ನು ಕೊಟ್ಟು ಮೌನಕ್ಕೆ ಶರಣಾಗ್ತಾ ಇದ್ದೇನೆ. ಧನ್ಯವಾದ. ಇವತ್ತು ಅದೊಂದು ಹೇಳಲೇಬೇಕು, ನೆನ್ನೆ ಅಷ್ಟೇ ಅದನ್ನ ಹೇಳ್ತಾ ಇಲ್ಲ. ಇವತ್ತು ನಮ್ಮನ್ನು ಇಲ್ಲೆಲ್ಲ ಕೂಸಿರೋದು ಒಂದು ಸಂಸ್ಕೃತಿ ಪರಂಪರೆಯನ್ನ ಪಾಲಿಸಬೇಕು ಅಂತ. ಅದ್ರ ಜೊತೆಗೆ ನಾವಿಲ್ಲಿ ಬಂದಿರೋದು ಗುರುಗಳ ಒಂದು ಸಾನ್ನಿಧ್ಯದ ಭಕ್ತಿಯಿಂದ. ಒಪ್ತೀರಾ? ಭಕ್ತಿಯೇ ಮುಖ್ಯ. ನಾವಿಲ್ಲಿ ಬಂದಿರೋದು ಭಕ್ತಿಯೇ, ಮತ್ತೆ ಇಲ್ಲಿ ನಿಂತು ನಾವು ಸೇವೆ ಮಾಡ್ತಿರೋದು ಭಕ್ತಿಯೇ. ಹಾಗಾದ್ರೆ ಭಕ್ತಿ ಏನೆಲ್ಲ ಮಾಡುತ್ತೆ? ಈ ಪ್ರಾಪಂಚಿಕ ವಸ್ತುಗಳನ್ನ ಭಕ್ತಿ ಹೆಂಗೆಲ್ಲ ನಮ್ಮನ್ನ ಬದಲಾಯಿಸುತ್ತೆ ಅನ್ನೋದಕ್ಕೆ ತುಂಬಾ ಒಳ್ಳೆ ಅಂಶ ಇದೆ. ಆಹಾರಕ್ಕೆ ಭಕ್ತಿ ಸೇರಿದರೆ ಪ್ರಸಾದವಾಗುತ್ತದೆ. ನೀವಿದೇ ಅವಲಕ್ಕಿ ಪ್ರಸಾದ ಇದೆಯಲ್ಲ, ನೀವು ಹೋಗ ಅವಲಕ್ಕಿ ಪ್ರಸಾದ ನೀವು ಮನೆ ಹೋಗಿ ಮಾಡಿ, ಆ ರುಚಿ ಸಿಗುತ್ತ ನಮಗೆ. ಅದೇ ಹಾಲು, ಅದೇ ಮೊಸರು, ಅದೇ ಜೇನುತುಪ್ಪ, ಅದೇ ತುಪ್ಪ ಬೆರೆಸಿ ಪಂಚಾಮೃತ ಅಂತ ನಾವು ದೇವಸ್ಥಾನದಲ್ಲಿ ಸ್ವೀಕರಿಸಬೇಕು. ಸ್ವಾಮೀಜಿ ಉದಾಹರಣೆ ಇಷ್ಟೇ ಇಷ್ಟು ಕೊಡ್ತಾರಲ್ಲ ಆ ರುಚಿಗೂ, ನೀವು ಅದೇ ಹಾಲು ಮೊಸರು ಹಾಕಿ ಪಂಚಾಮೃತ ಮನೆ ಮಾಡಿ ರುಚಿ ಬರುತ್ತಾ? ಇಲ್ಲ. ಭಕ್ತಿ ಅದರಲ್ಲಿ ಸೇರಿಕೊಂಡಿರುತ್ತೆ. ಆಹಾರಕ್ಕೆ ಭಕ್ತಿ ಸೇರಿದರೆ ಅದು ಪ್ರಸಾದವಾಗುತ್ತದೆ. ನಿರಾಹಾರಕ್ಕೆ ಭಕ್ತಿ ಸೇರಿದರೆ ಉಪವಾಸವಾಗುತ್ತದೆ. ಡಯಟ್ ತೋರಣೆ ಮಾಡ್ತೀವಿ ಇವತ್ತು ನಾವು, ಡಯಟ್ ಏನು ಇಲ್ಲ. ನೋಡಿ ಬೆಳಿಗ್ಗೆ 10 ಗಂಟೆ ಅವರು ನಾನು ಉಪವಾಸ ಇದ್ದೀನಿ. ಭಕ್ತಿ ಯಾಕೆ ಕೂತಿದ್ದೀವಿ? ಭಕ್ತಿ ಭಕ್ತಿ ಇಲ್ಲ ಅಂದ್ರೆ ಏ ಹೊಟ್ಟೆ ಹಸ್ತಪ್ಪ ನಾನು ಹೋಗ್ತೀನಿ ಇದ್ದೀನಿ ನನ್ನ ಪಾಡಿಗೆ ಅಂತ ಮಾಡ್ತಿದ್ದಿಲ್ಲ. ಆಹಾರಕ್ಕೆ ಭಕ್ತಿ ಸೇರಿದರೆ ಪ್ರಸಾದವಾಗುತ್ತದೆ. ನಿರಾಹಾರಕ್ಕೆ ಭಕ್ತಿ ಸೇರಿದರೆ ಉಪವಾಸವಾಗುತ್ತದೆ. ನೀರಿಗೆ ಭಕ್ತಿ ಸೇರಿದರೆ ತೀರ್ಥವಾಗುತ್ತದೆ. ಬೆಂಕಿಗೆ ಭಕ್ತಿ ಸೇರಿದರೆ ಜ್ಯೋತಿಯಾಗುತ್ತದೆ. ಮಾತಿಗೆ ಭಕ್ತಿ ಸೇರಿದರೆ ಮಂತ್ರವಾಗುತ್ತದೆ, ಸ್ತೋತ್ರವಾಗುತ್ತದೆ. ಸ್ನೇಹಕ್ಕೆ ಭಕ್ತಿ ಸೇರಿದರೆ ಸತ್ಸಂಗವಾಗುತ್ತದೆ. ಗುರುಗಳು ಕರೀತಾ ಇದ್ರು ಮಹಿಳಾ ಮಂಡಳಿಯವರು, ಈ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘದವರು ಬನ್ನಿ, ಇಂಥ ಮಹಿಳಾ ಸಂಘದವರು ಬನ್ನಿ ಅಂತ ಹೇಳಿ. ಅವರು ಭಕ್ತಿ ಸೇರಿದಕ್ಕೆ ಆ ಮಹಿಳಾ ಸಂಘ ಇಲ್ಲಿಗೆ ಬಂತು. ಭಕ್ತಿ ಇಲ್ಲ ಅಂತಿದ್ರೆ ಕಿಟ್ಟಿ ಪಾರ್ಟಿ ಆಗಿರ್ತಿತ್ತು ಅಷ್ಟೇ, ಇಲ್ಲ ಯಾವ್ದೋ ಒಂದು ಥಿಯೇಟರ್ಗೋ ಫಿಲಮ್ ನೋಡೋ ಅಂತ ಹೇಳ್ತಿತ್ತು. ಇಲ್ಲ, ಭಕ್ತಿ ಇದೆ, ಅದಕ್ಕೆ ಇನ್ನೊಂದು ಸತ್ಸಂಗ ನಿರ್ಮಾಣ ಆಗಿದೆ. ಹಾಗಾಗಿ ಸ್ನೇಹಕ್ಕೆ ಭಕ್ತಿ ಸೇರಿದರೆ ಸತ್ಸಂಗವಾಗುತ್ತದೆ. ಇನ್ನು ಅಲ್ಟಿಮೇಟ್ ಭಕ್ತಿ ಯಾವುದು ಅಂತಂದ್ರೆ ಕೆಲಸಕ್ಕೆ ಭಕ್ತಿ ಸೇರಿದರೆ ಸೇವೆಯಾಗುತ್ತದೆ. ನನಗೆ ಯಾರು ಬಂದು ಕೆಲಸ ಮಾಡ್ತಾರಪ್ಪ ಇಲ್ಲಿ ಅಂತ ಹೇಳಿದ್ರೆ ಸಮಯ ಎಷ್ಟು ಅಂತ ಕೇಳ್ತಾರೆ. ಅದೇ ನೀವು ಬಂದ್ರಮ್ಮ ಒಂಚೂರು ಸೇವೆ ಮಾಡಿ, ಒಂಚೂರು ಹೀರೆಕಾಯಿ ಬೆಳೆಕಾಯಿ ಎಲ್ಲ ಕಟ್ ಮಾಡ್ಕೊಡಿ ಸೇವೆ ಮಾಡ್ತಾನೆ ಅಂತ ನಾವು ಸಂಬಳ ಕೇಳ್ತೀವ? ಖಂಡಿತವಾಗಿಲ್ಲ. ಅದೇ ಭಕ್ತಿ, ಕೆಲಸಕ್ಕೆ ಭಕ್ತಿ ಸೇರಿದರೆ ಸೇವೆಯಾಗುತ್ತದೆ. ಹಾಗಾಗಿ ಭಕ್ತಿ ಅನ್ನೋದು ನಮ್ಮನ್ನ ಈ ಭೂಮಿ ಎಂಬ ನರಕದಿಂದ ದೇವಲೋಕ ಎಂಬ ಸ್ವರ್ಗಕ್ಕೆ ಸೇರಿಸುವಂತಹ ಒಂದು ಸೋಪಾನ. ಹಾಗಾಗಿ ಆ ಭಕ್ತಿ ಮೂಲಕ ನಾವು ಇಡೀ ಜೀವನದ ಸಾರ್ಥಕತೆಯನ್ನ ಪಡ್ಕೊಳ್ಳೋಣ ಅಂತ ಹೇಳಿದ ನನ್ನ ಮಾತಿ ವಿರಾಮ. ನಮಸ್ಕಾರ. ಶರಣೆ ಗೌರಿ ನಾರಾಯಣ, ಶರಣಾಗತ ದಿನಾಂಕ ಪವಿತ್ರಣ ಪಾರಾಯಣ ಭಕ್ತಾಭಿಷ್ಟೇ ಶಕ್ತಿ ರೂಪಿಸಲಾದ ನಾರಾಯಣ ನಿತ್ಯಾನಂದ ಬ್ರಹ್ಮಸ್ವರೂಪಿ ಶಿವರಿಗೆ ಸತ್ಯಮೋದಯ. ಎಲ್ಲೆಲ್ಲೂ ಕಡ್ಡಾಡುವುದನ್ನು, ಎಲ್ಲೆಲ್ಲೂ ಕಾಣ ಎಲ್ಲವೂ ದೇವಾನ ಜೊತೆ, ಎಲ್ಲೆಲ್ಲೂ ಕಾಣುವುದು ಗುರಿ ಪ್ರೇರಿತವಾದ ಮನಸ್ಸು ಅಡ್ಡಾಡುವುದಾಗಿ ಕೆಟ್ಟದ ಮನಸ್ಕಾಮನೆಯ ಮನಸ್ಸು ವಿಚಲಿತವಾಗುವ ದೇಶದ ಅಸ್ತಿತ್ವದ ಜೊತೆ ಮಾನವೀಯ ಮೌಲ್ಯದ ಬದುಕನ್ನು ನಿರ್ವಹಿಸಿದ್ದು ಸಾರ್ಥಕತೆಯನ್ನು ಕಂಡುಕೊಳ್ಳುವಲ್ಲಿ ಸನಾತನ ಹಿಂದೂ ಧರ್ಮದ ಭಾವನಾತ್ಮಕವಾದ ಪ್ರತಿಪಾದನೆಯ ಐವಂತಿಕೆಯ ಮನೋಭಾವವನ್ನು ನಿರೀಕ್ಷಿಸುವ ಮತ್ತೊಮ್ಮೆ
ಇದಕ್ಕೋಸ್ಕರ ಆಗ್ತಾ ಇದೆಯಲ್ಲ ಮಧ್ಯಪ್ರಜ್ಞೆ, ಇದರಿಂದ ಆಗ್ತಾ ಇದೆ ಅನಾಹುತ, ಇದರಿಂದ ಆಗ್ತಾ ಇದೆ ದುರಂತ, ಇದರಿಂದ ಆಗ್ತಾ ಇದೆ ದುರಿತ. ಯೋಚನೆ ಇಡೀ ದೇಶದಲ್ಲಿ ಕಣ್ಣಮ್ಮನ ಇವತ್ತು ಸಂಪತ್ತಿನ ಕೊರತೆ ಇಲ್ಲ, ಸಂಪತ್ತಿನ ಕೊರತೆ ಇಲ್ಲ. ಎಲ್ಲ ಮನೆಯಲ್ಲಿ ಚಿಂತೆ ಇರೋದು ಮಕ್ಕಳ ಚಿಂತೆ, ಬೇರೆ ಚಿಂತೆ ಇಲ್ಲ. ನಮ್ಮ ಪೂರ್ವಜರು ಎಷ್ಟು ಚೆನ್ನಾಗಿ ಮಕ್ಕಳನ್ನು ಬೆಳೆಸಿದ್ರು, ಎಷ್ಟು ಚೆನ್ನಾಗಿ ಆಹಾರಗಳನ್ನು ಕಾಯ್ತಿದ್ರು, ಎಷ್ಟು ಶಾಂತಿಯುತವಾಗಿ ಬದುಕನ್ನು ನಿರ್ವಹಿಸಿಕೊಂಡು, ಎಷ್ಟು ಸಮಾಜದಲ್ಲಿ ಆದರ್ಶಗಳನ್ನು ಇಟ್ಕೊಂಡು ಬೆಳೆಸಿದ್ರು. ಇವತ್ತು ಅದೇ ನಾವು, ಅದೇ ನಮ್ಮ ಪರಿಸ್ಥಿತಿ, ಅದೇ ನಮ್ಮ ಮಕ್ಕಳು, ಅದೇ ನಮ್ಮ ಮಕ್ಕಳ ಪರಿಸ್ಥಿತಿ. ಅದಕ್ಕೋಸ್ಕರ ಈಗ ವರಲಾಮ ಶ್ರೀಮಂತಾಚರಣೆ ಕಾರ್ಯಕ್ರಮ ಬಾಲಭವನವನ್ನು ಸದ್ಗುರು ನಿತ್ಯಾನಂದ ಸ್ವಾಮಿಯವರು ಕೊಯ್ಲಾಂಗಿಯಲ್ಲಿ ಹೋಗಿ ಬಂಟ್ವಾಳ ತಾಲೂಕಿಗೆ ಬಂದು ಇವತ್ತು ಬಾಲಭವನ 25ನೇ ವರ್ಷ ಸಂಪನ್ನ ಆಗ್ತಾ ಇದೆ. ಯೋಚನೆ ಮಾಡಬೇಕು, ಇಂಥ ಮಹಾಶಕ್ತಿ ನಮ್ಮ ಜೊತೆಯಲ್ಲಿದೆ. ನಾವಿವತ್ತು ನಮ್ಮ ಪರಿಸ್ಥಿತಿ ಕಸ್ತೂರಿ ಪರಿಸ್ಥಿತಿ ಇದೆ, ನಮ್ಮ ಮಕ್ಕಳಿಗೆ ಭಕ್ತಿ ಮುಟ್ಟಿಸುವಂಥದ್ದು, ಗೌರವ ಕೊಡುವಂಥದ್ದು, ಪೂಜನೀಯ ಭಾವನೆಯನ್ನು ಸನಾತನ ಹಿಂದೂ ಧರ್ಮ ಭಾವನಾತ್ಮಕವಾದಂಥ ಶಕ್ತಿಯ ಸಾಮರ್ಥ್ಯ ಇರತಕ್ಕಂಥ ನೆರೆ ಅದು. ಆ ನೆರೆ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಯಿಂದ ಭಗವಂತನ ಸಾಕ್ಷಾತ್ಕಾರದ ಜೊತೆಗೆ ಶಾಂತಿ, ನೆಮ್ಮದಿ, ಆರೋಗ್ಯವಂತ ಜೀವನವನ್ನು ಕಾಪಾಡಿಕೊಳ್ಳಲು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಹೇಳಿದ್ದೀನಿ, ಕಣ್ಣನಮ್ಮ ರಾಮನ ಆದರ್ಶ, ರಾಮನ ಆದರ್ಶಗಳನ್ನು, ರಾಮನ ಸಂದೇಶಗಳನ್ನು ಬೆಳಗಿಸಿ ಬೆಳೆಸಿಕೊಂಡರು. ಅವರ ಕ್ಷೇತ್ರದ ರಾಮನ ನಿರ್ಮಿತಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಅಲಂಕಾರ ನಿಮಗೆ ಹೇಳಿದ್ದೇನೆ. ಆ ರಾಮನನ್ನು ನೋಡುವಾಗ ಆ ಭಗವಂತ ಸಾಕ್ಷಾತ್ ಅಲ್ಲಿ ನೆಲೆಸಿದ್ದಾನೆ ಎಂಬುದಕ್ಕೆ ಶಕ್ತಿಯಾಗಿ ಆ ಕ್ಷೇತ್ರ ಇದೆ. ಬಹುಶಃ ಅವರ ತಪಸ್ಸನ್ನು ನಾಳೆ ಅವರು ಎಷ್ಟೊಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತ ಕೆಲವರಿಗೆ ಕೈಯಾಗ ಕೈಗೊಟ್ಟಲೇ ಸಿಹಿಯ ಬೆಲೆ ಗೊತ್ತಾಗ್ತದೆ. ಇಲ್ಲದಿದ್ದರೆ ಕೈಯಿಂದೆ ಶಿವರ ಕಣ್ಣ. ಅದರಿಂದ ನೇರ ಕಣ್ಣು ಸಮಾಜದಲ್ಲಿ ಏನೇ ನೇರ ಮಾಡುವಂಥ ಗುಣವುಳ್ಳ ಅಂತ ಕಣ್ಣಮ್ಮ ಕ್ಷೇತ್ರಕ್ಕೆ ಬಂದರು. ಕಳೆದ 13 ವರ್ಷದಿಂದ ಪ್ರಯತ್ನ ಮಾಡ್ತೇನೆ, ಒಳ್ಳೆಯ ಸಂದೇಶವನ್ನು ಹಳ್ಳಿ ಹಳ್ಳಿಯ ಮುಂದೆ ಮುಂದೆಗೆ ಕಣ್ಣಮ್ಮನ ಅವಶ್ಯಕತೆ ಬಹಳಷ್ಟಿದೆ ಈ ಸಮಾಜದಲ್ಲಿ. ನಾಗಶ್ರೀ ತ್ಯಾಗರಾಜರ ಅವಶ್ಯಕತೆ ಈ ಸಮಾಜದಲ್ಲಿ ಬಹಳಷ್ಟಿದೆ, ಅವಶ್ಯಕತೆ ಇದೆ. ಬಹುಶಃ ಉದ್ಯೋಗದಲ್ಲಿ ಆಗ್ತದೆ ನಮಗೆ ಬೇಕಾದಷ್ಟು ಅವರ ಹಳ್ಳಿ ಹಳ್ಳಿ ಕೆಲಸ ಮಾಡಿಸ್ಬೋದು. ಅದರ ಮುಂದೆ ಮಾಡಲಿಕ್ಕೆ ಅವಕಾಶ ಶ್ರೀರಾಮಮೂರ್ತಿ ಈ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಪರಮಾನಂದ ಆಚಾರ್ಯ ಬರ್ತೇನೆ ಹೇಳ್ತೇನೆ. ಇದು 45 ನಿಮಿಷ ಸೀಮಿತ ಅಲ್ಲ, ಇದು ನಿರಂತರ ನಮ್ಮ ಮನೆಯಲ್ಲಿ ಕೂಡ ನಡೆಯಬೇಕು ಅನ್ನೋ ಸಂದೇಶ. ಕಳೆದ 25 ವರ್ಷಗಳಿಂದ ಈ ಕುಗ್ರಾಮದಲ್ಲಿ ಬಹಳಷ್ಟು ಹಿಂದೆ ಈ ಕ್ಷೇತ್ರ ಹೇಗಿತ್ತು, ಈ ಗ್ರಾಮ ಹೇಗಿತ್ತು ಅಂತ ಎಲ್ಲರಿಗೆ ವೇದ್ಯ ಅನ್ನುವಂಥ ವಿಷಯ.
Ah!
ಮಧ್ಯಾಹ್ನದ ಸತ್ಸಂಗ ಇದೆ. ನಮ್ಮ ಒಂದು ಈಗಿನ ಸತ್ಸಂಗಕ್ಕಿಂತ ಮಧ್ಯಾಹ್ನದ ಸತ್ಸಂಗ
ಮಾಹಿತಿ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಹೇಗೆ ವೇದಿಕೆಯಲ್ಲಿ ನಡೀತದೆ ಎಲ್ಲರೂ ಕೇಳಿ ಅದನ್ನು ಆಪಾದಿಸಬೇಕು. ಜೀವನದಲ್ಲಿ ಅಳವಡಿಸಿ